ಇವತ್ತೇನಪ್ಪ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತಂದರೆ ಜಸ್ಟ್ ಸಿಂಪಲ್ ನಾವು ಯೂಟ್ಯೂಬ್ ಬ್ಲಾಗ್ ಮಾಡಬೇಕಾದ್ರೆ ಕ್ಯಾಮ್ರಾನ ಹೆಲ್ಮೆಟ್ಗೆ ಮೌಂಟ್ ಮಾಡ್ತೀವಿ. ಆ ಕ್ಯಾಮ್ರಾನ ಹೆಲ್ಮೆಟ್ಗೆ ಮೌಂಟ್ ಮಾಡಬೇಕಾದ್ರೆ ಏನೇನು ಮಾಡಬೇಕು, ಯಾವ ಥರ ನಾವು ಮೌಂಟ್ ಮಾಡೋದು ಅದೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಮೌಂಟ್ ಮಾಡೋಕ್ಕೆ ಹೆಲ್ಮೆಟ್ಗೆ ಏನೇನು ಬೇಕಪ್ಪ, ಒಂದು ಕೆಲವು ಐಟಮ್ಗಳಂದರೆ ಇದು ನೋಡ್ತಿರ್ಬೋದು, ಇದು ಹೆಲ್ಮೆಟ್ ಮೌಂಟ್. ಇದು ಮುಖ್ಯವಾಗಿ ಬೇಕಾಗಿರೋದೇ ಇದು. ಮನೆಗೆ ಪಿಲ್ಲರ್ ಹೆಂಗೆ ಮುಖ್ಯನೋ ಹಂಗೆ ಈ ಹೆಲ್ಮೆಟ್ಗೂ ಕೂಡ ಈ ಮೌಂಟಿಂಗ್ದ ಇದೆಲ್ಲ ಇದಷ್ಟೇ ಮುಖ್ಯ. ಸೊ ಇದು ನೆಕ್ಸ್ಟು ಈ ಮೌಂಟ್ನ ಹೆಲ್ಮೆಟ್ಗೆ ಫಿಕ್ಸ್ ಮಾಡಬೇಕಾದ್ರೆ ಹೆಂಗಪ್ಪ ಫಿಕ್ಸ್ ಮಾಡೋದು ಅಂತ ಹೇಳಿದ್ರೆ ಈ ಎಮ್ ಸೀಲ್, ಇದು ಎಮ್ ಸೀಲು ಮತ್ತು ಆರ್ ಆರ್ ಲೈಟು ಮತ್ತು 3 mm ಟೇಪ್ ಇದು ಹೆಲ್ಮೆಟ್ಗೆ ಮೌಂಟ್ ಮಾಡಬೇಕಾದ್ರೆ ಈ ಎಮ್ ಸೀಲ್ನ ಇಲ್ಲಿ ಹಾಕಿ ಮತ್ತು ಇದನ್ನ ಇಲ್ಲಿ ಹಾಕಬೇಕು. ಸೊ 3 mm ಟೇಪ್ ಇದು. ನಾವು ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಇನ್ನೂ ಒಂದು ಐಟಮ್ ಬೇಕು. ಯಾವುದಪ್ಪ ಐಟಮ್ ಅಂತಂದರೆ ಅದು ಮಾಸ್ಕಿಂಗ್ ಟೇಪ್ ಅಂತ ಬರುತ್ತೆ. ಏನಪ್ಪ ಮಾಡಬೇಕು ಅಂತಂದರೆ ಈ ಇಲ್ಲಿ ಕಾಣ್ತಿದ್ದೀಯಲ್ಲ ಹೆಲ್ಮೆಟು, ಇದಕ್ಕೆ ಫುಲ್ ಈ ಥರ ಹಾಕಿ ಯಾವುದೇ ಸ್ಕ್ರಾಚ್ ಆಗಬಾರ್ದು ಅಂತ ಇದನ್ನ ಮಾಡಬೇಕು. ಎಮ್ ಸಿಲ್ ಹಾಕ್ಬೇಕಾದ್ರೆ ಮತ್ತು ಅರಾಡ್ ಲೈಟ್ ಹಾಕ್ಬೇಕಾದ್ರೆ ಸೇಫಾಗಿ ಹಾಕಬೇಕು. ಯಾಕೆ ಅಂದರೆ ಅಲ್ಲಿಗೇನಾದರೂ ಸ್ಕ್ರಾಚ್ ಆಗೋ ಯೂಸ್ ಆಗೋಲ್ಲ. ಸೊ ಅದರಿಂದ ನಾವು ಫಸ್ಟು ಮಾಸ್ಕಿಂಗ್ ಟೇಪ್ನ ಹೆಲ್ಮೆಟಲ್ಲಿ ಫುಲ್ ಹಾಕಬೇಕು. ಓಕೆ ಸ್ನೇಹಿತರೆ, ನೋಡ್ತಿರ್ಬೋದು ಫೈನಲಾಗಿ ಹಾಕಿದ್ದೀನಿ. ಈ ಥರ ನಾವು ಹಾಕೋಬೇಕು ಸ್ನೇಹಿತರೆ, ನೋಡಿ ಕಾಣ್ತಿದ್ಯಾ, ಈ ಥರ ಹಾಕೋಬೇಕು. ಸೊ ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಈ ಹೆಲ್ಮೆಟ್ ಮೌಂಟ್ ಇದೆಯಲ್ಲ, ಈ ಮೌಂಟ್ನ ಇಷ್ಟೊಂದು ನೈಸ್ ಇರಬಾರ್ದು ಸ್ನೇಹಿತರೆ. ಇದನ್ನ ರಬ್ ಮಾಡ್ಕೋಬೇಕು ನಾವು. ಯಾಕಪ್ಪ ಅಂತಂದರೆ ಎಮ್ ಸೀಲ್ ಹಾಕಿದಾಗ ಈ ನೈಸ್ ಕಿರಿದ್ರೆ ಕಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾವು ಇದನ್ನ ತುರಿಯಲ್ಲಿರುತ್ತೆ ಅಲ್ಲಿ ಸ್ವಲ್ಪ ಅಲ್ಲೂ ರಬ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಯಾಂಡ್ ಪೇಪರ್ ಇದ್ದರೆ ಸ್ಯಾಂಡ್ ಪೇಪರಲ್ಲೂ ರಬ್ ಮಾಡ್ಕೋಬೋದು. ಈ ಥರನೂ ರಬ್ ಮಾಡ್ಕೋಬೋದು ನಾವು, ಕಾಣ್ತಿದ್ಯಾ ಈ ಥರ ರಬ್ ಮಾಡ್ಕೋಬಿಡಿ ಸ್ನೇಹಿತರೆ. ಸೊ ನಾನು ಹೋಗಿ ಎಲ್ಲಿ ಟೆರಸ್ ಇರುತ್ತಲ್ಲ ಅಲ್ಲಿ ತುರಿ ಜಾಗ ಇರುತ್ತೆ, ಆ ತುರಿ ಜಾಗದಲ್ಲೂ ರಬ್ ಮಾಡ್ಕೊಬರ್ಬೋದು. ಸೊ ನಾನು ರಬ್ ಮಾಡ್ಕೊಬಂದು ತೋರಿಸ್ತೀನಿ ಸ್ನೇಹಿತರೆ. ಫೈನಲಿ ಹೋಗಿ ರಬ್ ಮಾಡ್ಕೊಬಂದಿದ್ದೀನಿ, ಕಾಣ್ತಿರ್ಬೋದು ನಿಮಗೆ. ಯಾವುದೇ ಎಮ್ ಸಿಲ್ ಕೂಡ ಕಳ್ಕೊಳ್ಳಲ್ಲ, ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಈಗ ನಾವು ಈಗ ಏನು ಮಾಡಬೇಕಪ್ಪ ಅಂದರೆ ಎಮ್ ಸಿಲ್ನ ನಾವು ಮಿಕ್ಸ್ ಮಾಡ್ಕೋಬೇಕು. ನಾವು ಈ ಜಾಗದಲ್ಲಿ ಏನಿದೆ ಈ ಜಾಗಕ್ಕೆ ಎಮ್ ಸಿಲ್ನ ನಾವು ಮಿಕ್ಸ್ ಮಾಡಿ ಹಾಕೋಬೇಕು ಸ್ನೇಹಿತರೆ. ನಾವು ಈ ಥರ ಪ್ಲಾಸ್ಟಿಕ್ನೂ ಕೂಡ ತಗೋಬೇಕಾಗುತ್ತೆ, ಯಾಕೆಂದರೆ ಅರಾಡ್ ಲೈಟ್ ಮಿಕ್ಸ್ ಮಾಡಬೇಕಾದ್ರೆ ಮಿಕ್ಸ್ ಮಾಡುವಾಗ ಪ್ಲಾಸ್ಟಿಕ್ ಬೇಕಾಗುತ್ತೆ. ಸೊ ಪ್ಲಾಸ್ಟಿಕ್ ಈ ಥರ ಯಾವುದಾದ್ರೂ ಪ್ಲೇಟ್ ಇದ್ದರೆ ಇಟ್ಕೊಳ್ಳಿ, ಯೂಸ್ ಆಗುತ್ತೆ. ಎರಡನ್ನೂ ಕೂಡ ನಾವು ಮಿಕ್ಸ್ ಮಾಡಬೇಕು, ಒಂದೇ ಮಿಕ್ಸ್ ಮಾಡಿ ಫುಲ್ ಮಿಕ್ಸ್ ಮಾಡಿದಾಗ ಅದು ಫುಲ್ ಮಿಕ್ಸಿಂಗ್ ಆಗಿ ಸ್ವಲ್ಪ ಬಿಸಿ ಬರುತ್ತೆ, ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಸೊ ಫೈನಲಿ ಮಿಕ್ಸ್ ಮಾಡೋಣ ಬನ್ನಿ. ನೀವು ಕಾಣ್ತಿರ್ಬೋದು ಒಂದು ಬ್ಲ್ಯಾಕ್ ಕಲರ್ ಇದೆ, ಇನ್ನೊಂದು ಓಹೋ ಈ ಕಲರ್ ಒಂದಿದೆ ನೋಡಿ. ಇವೆರಡನ್ನೂ ಕೂಡ ನಾವು ಫುಲ್ಲು ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಮಾರ್ಕ್ ಮಾಡ್ಕೋಬಿಟ್ರೆ ಸ್ನೇಹಿತರೆ ನಾವು ಮೌಂಟ್ ಮಾಡಬೇಕಾದ್ರೆ ಈಸಿಯಾಗಿ ಮೌಂಟ್ ಮಾಡ್ಬೋದು ಸ್ನೇಹಿತರೆ. ನೋಡಿ ಕರೆಕ್ಟಾಗಿ ನಮಗೆ ಸೆಂಟ್ರ್ ಬರುತ್ತೆ ಈ ಥರ, ಓಕೆನಾ. ಸೊ ಮಾರ್ಕ್ ಮಾಡ್ಕೊಂಡಾಯ್ತು ಸ್ನೇಹಿತರೆ, ಹಾಗೆ ಇರಲಿ ಅದು. ಈಗ ಏನು ಎಮ್ ಸಿಲ್ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೋಡಿ, ಈ ಎಮ್ ಸಿಲ್ನ ಫುಲ್ಲು ನಾವು ಬಿಸಿ ಆಗೋವರೆಗೂ ಮಾಡಾಗಿದೆ.
ಫುಲ್ಲು ಮಿಕ್ಸಪ್ ಆಗಿದೆ ಮಾತ್ರ. ರುಬ್ ಮಾಡ್ಕೊಂಡಿರುವಂಥ ನಾವು ಈ ಮೌಂಟ್ಗೆ ಫುಲ್ಲು ನಾವು ಎಮ್ಸಿಲ್ ನಾವು ಹೆಲ್ಮೆಟ್ಗೆ ಫಿಕ್ಸ್ ಮಾಡ್ಕೋಬೇಕು. ನಾವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ಎಮ್ ಸೀಲು ಇಲ್ಲಿ ಏನಿದೆ ನೋಡಿ ಸೈಡಲ್ಲಿ, ಈ ಸೈಡಲ್ಲಿ ಇರೋದೆಲ್ಲನೂ ತೊಗೋಬೇಕು. ಯಾಕೆಂದರೆ ನಾವು ಮೌಂಟ್ ಮಾಡಬೇಕಾದ್ರೆ ಅದು ಒಳಗಡೆ ಹೋಗ್ದಿರೋಗಿದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಎಮ್ ಸೀಲ್ ಏನೈತೆ ಎಲ್ಲನೂ ತೊಗೊಂಬಿಡಿ ಆಚೆ. ಸೊ ಈ ಥರ ಬರುತ್ತೆ, ಎಲ್ಲನೂ ತೊಗೊಂಬೇಕು ಆಚೆ. ಇಲ್ಲಾಂದರೆ ಹೆಲ್ಮೆಟ್ ಮೌಂಟ್ ಮಾಡಬೇಕಾದ್ರೆ ಇರಿಟೇಟ್ ಆಗುತ್ತೆ, ಅದು ಒಳಗಡೆ ಹೋಗದೆ ಇದ್ದರೆ ಕಷ್ಟ ಆಗುತ್ತೆ, ಮೇಲೆ ಹಾಕಿರೋ ಎಫರ್ಟ್ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಏನಿದೆ ಇದು ಮಿಕ್ಸ್ ಮಾಡ್ಕೊಂಡಿರೋದನ್ನ ನಮ್ಮ ಹೆಲ್ಮೆಟ್ಗೆ ಕರೆಕ್ಟಾಗಿ ಸ್ಟ್ರೈಟಾಗಿ ನಾವು ಕುಣಿಸ್ಕೋಬೇಕು ಸ್ನೇಹಿತರೆ. ಸ್ಟ್ರೈಟಾಗಿದೆಯಾ ನೋಡೋಣ. ಓಕೆ, ಹಾಂ ಫೈನಲಿ ಕುಂತಿದೆ ಸ್ನೇಹಿತರೆ. ಚೂರು ಈ ಕಡೆ ಬರಬೇಕು. ಸೊ ಹೆಲ್ಮೆಟ್ ಪಿಕ್ಸ್ ಆಗಿದೆ ಸ್ನೇಹಿತರೆ. ಇದು ಮೌಂಟು, ಇದು ನಾಳೆ ನೋಡ್ಬೇಕು ನಾವು ಹೆಂಗಾಗುತ್ತೆ ಅಂತ. ಸೊ ಈಗ ನಾವು ಒಂದಿನ ಹಿಂಗೆ ಬಿಡಬೇಕಾಗುತ್ತೆ, ಕರೆಕ್ಟಾಗಿ ಕೂತ್ಕೊಳ್ಳುತ್ತಾ ಅಂತ ನೋಡೋಣ. ಇದ್ರ ನೆಕ್ಸ್ಟ್ ಡೇ ನೋಡೋಣ. ಇದು ನೆಕ್ಸ್ಟ್ ಡೇ ಒಂದಿನ ಅಂದರೆ ಒಂದಿನ ಬಿಡಬೇಕಿದು. ದಿ ನೆಕ್ಸ್ಟ್ ಡೇ ಇದು ನಾವೇನು ನೋಡ್ತಿದ್ದೀವ ಅದು ನೆಕ್ಸ್ಟ್ ದಿನ ಇದು ಆಗಿರುವಂಥದ್ದು ನೋಡಿ. ಫುಲ್ಲು ಗಟ್ಟಿಯಾಗೈತೆ ಎಮ್ ಸಿಲು, ಕಾಣ್ತಿರ್ಬೋದು ನಿಮಗೆ. ಫುಲ್ ಎಮ್ ಸಿಲ್ ಗಟ್ಟಿಯಾಗಿದೆ ಮತ್ತು ಪರ್ಫೆಕ್ಟಾಗಿ ಕೂತೈತೆ. ಇದನ್ನ ನಾವೇನು ಮಾಡ್ಬೇಕಂದ್ರೆ ಈಗ ನಾವು ರಿಮೂವ್ ಮಾಡಬೇಕಿದ್ನ. ಸೊ ಓಕೆ, ರಿಮೂವ್ ಮಾಡೋಣ ಈಗ. ಪರ್ಫೆಕ್ಟಾಗಿ ಕೂತಿದೆ ಸ್ನೇಹಿತರೆ ನೋಡಿ, ಕಾಣ್ತಿದ್ಯಾ? ಇವಾಗ ಏನು ಮಾಡ್ಬೇಕು ನಾವು ಅಂದರೆ ಅರಾಲ್ಡ್ ಲೈಟ್ ಹಾಕೋಬೇಕು ನಾವು. ಸೊ ಅರಾಲ್ಡ್ ಲೈಟ್ ಹಾಕೋಣ. ಈಗ ನಾವು ಅರಾಲ್ಡ್ ಲೈಟ್ನ ಮಿಕ್ಸ್ ಮಾಡ್ಕೋಬೇಕು. ಸೇಮ್ ಇದು ಅದೇ ಥರನೇ ಎರಡು ಟೈಪ್ ಇರುತ್ತೆ ಅರಾಲ್ಡ್ ಲೈಟು ಕೂಡ. ಸೊ ಅದು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ, ಎರಡು ಇರುತ್ತೆ, ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ, ಎರಡು ಕೂಡ ಒಂದು ಗ್ರೇ ಕಲರ್ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಅದನ್ನ. ಎರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಆಗಿದೆ ನೋಡಿ, ಈ ಥರ ಈ ಕಲರ್ ಮಿಕ್ಸ್ ಆಗುತ್ತೆ ಇದು. ಸೊ ಇದನ್ನೇನು ಮಾಡಬೇಕಪ್ಪ ಅಂತಂದರೆ ನಮ್ಮದು ಮೌಂಟ್ ಏನಿರುತ್ತೆ ಆ ಮೌಂಟ್ಗೆ ಹಚ್ಕೋಬೇಕು ಫುಲ್ ಕ್ಲಿಯರಾಗಿ. ಇದ್ರೆ ಫುಲ್ಲು ಹಾಕ್ಬಿಟ್ಟಿದ್ದೀನಿ ಅರಾಡ್ ಲೈಟು, ಅರಾಡ್ ಲೈಟ್ ಹಾಕಿ ಫುಲ್ಲು ನೋಡಿ ಕಾಣ್ತಿರ್ಬೋದು ನಿಮಗೆ, ಫುಲ್ಲು ಹಾಕಿದ್ದೀನಿ. ಇದು ಮಿನಿಮಮ್ಮು 1 to 2 hours ಫುಲ್ಲು ಇದೇನಿದೆ ಎಲ್ಲ ಫುಲ್ಲು ಡ್ರೈ ಆಗಬೇಕು ಅಲ್ಲಿವರೆಗೂ. ನಾವು ಫುಲ್ ಎಲ್ಲ ಡ್ರೈ ಆದಮೇಲೆ ನಾವು ನೆಕ್ಸ್ಟು ಸ್ಟೆಪ್ನ ನಾವು ಕಂಟಿನ್ಯೂ ಮಾಡೋಣ. ಅಲ್ಲಿ 3 hours later ಡ್ರೈ ಆಗಿದೆ ಫುಲ್ಲು, ಕಾಣ್ತಿದ್ಯಾ? ಸೊ ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಇದಕ್ಕೆ 3mm ಟೇಪ್ನ ನಾವು ಹಾಕಬೇಕು. 3mm ಟೇಪ್ ಹಾಕಿ ಹೆಲ್ಮೆಟ್ಗೆ ಫಿಕ್ಸ್ ಮಾಡಬೇಕು. ಇದು ಫೈನಲ್ ಸ್ಟೆಪ್ಪು, ಇದೇ ಫೈನಲ್ ಸ್ಟೆಪ್ಪು ನೋಡಿ. ಇದು 3mm ಟೇಪು, ಅದು ಏನು ಶೇಪ್ ಇದೆ ಆ ಶೇಪಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಹಾಕೋಣ ಸ್ನೇಹಿತರೆ. ಈಗ ಇದೇನು ಬರುತ್ತೆ ನೋಡಿ, ಯೆಲ್ಲೋ ಕಲರ್ದು, ಯೆಲ್ಲೋ ಕಲರ್ ನಾವು ರಿಮೂವ್ ಮಾಡಬೇಕು. ಈ ಯೆಲ್ಲೋ ಕಲರ್ನ ಈ ಥರ ರಿಮೂವ್ ಮಾಡಿ ನಾವು ಅದಕ್ಕೆ ಕರೆಕ್ಟಾಗಿ ಪೇಸ್ಟ್ ಮಾಡಬೇಕು ಸ್ನೇಹಿತರೆ.
ಎಡ್ಡದನ್ನು ನಾವು ಕೀಳಬೇಕಾಗುತ್ತೆ. ಕಾಣ್ತಿದೆಯಾ ಫೈನಲಿ ಸ್ನೇಹಿತರೆ ಈ ಥರ ಇರುತ್ತೆ ಅದು. ಇದು ಒಂದು ಶೇಪಲ್ಲಿರುತ್ತೆ ಸೇಮು. ನಾವೇನು ಹಾಕ್ತೀವಿ 3 mm ಟೇಪ್ ಜೊತೆಗೆ ಇದು ಮಿಕ್ಸಪ್ ಆಗಬೇಕು ಸ್ನೇಹಿತರೆ. ಇವಾಗ ನಾವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ನಮ್ಮ ಹೆಲ್ಮೆಟ್ ಏನಿದೆ ಆ ಹೆಲ್ಮೆಟ್ಗೆ ನಾವು ಫಿಕ್ಸ್ ಮಾಡಬೇಕು. ಕಾಣ್ತಿದೆಯಾ ಈ ಥರ ಫಿಕ್ಸ್ ಮಾಡಿಬಿಡ್ಬೇಕು. ಕಾಣ್ತಿದೆಯಾ ಸ್ನೇಹಿತರೆ ಈ ಥರ ಫಿಕ್ಸ್ ಮಾಡಿದ್ಮೇಲೆ ನಾವು ಸ್ವಲ್ಪ ಮಾಸ್ಕಿಂಗ್ ಟೇಪ್ನ ನಾವು ಫುಲ್ ಫಿಟ್ಟಾಗಿ ಹಾಕ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ಲೂಸ್ ಆಗಲ್ಲ, ಆರಾಮಾಗಿ ಫಿಟ್ಟಾಗಿರುತ್ತೆ. ನಾವು ಫೈನಲಿ ಯಾವಾಗ ಮುಗಿಸ್ತೀವಿ ಇದ್ರೆ ಫೈನಲಿ ಹಾಕಿದ್ದೀನಿ ಸ್ನೇಹಿತರೆ. ಸುತ್ತಾವಳೆ ಡಾಕ್ಟ್ರು ಬ್ಯಾಂಡೇಜ್ ಹಾಕ್ತಾರಲ್ಲ ಸ್ನೇಹಿತರೆ, ಆ ಥರ ಹಾಕ್ಬಿಟ್ಟಿದ್ದೀನಿ ಫುಲ್ ಟೈಟಾಗಿರಲಿ ಅಂತ. ನೋಡೋಣ ಸ್ನೇಹಿತರೆ, ಅದು ಒಂದಷ್ಟೊತ್ತು ಬಿಡಬೇಕು ಹೆಂಗಾಗುತ್ತೆ ನೋಡೋಣ, ಆಮೇಲೆ ಮುಂದಿನ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ. ಸೊ ಸ್ನೇಹಿತರೆ ಇಷ್ಟೇ ಈ ಮೋಟಲಾಗ್ನ ಸೆಟಪ್ಪು. ಇದು ಹೀಗೆ ಒಂದು 3 hours ಬಿಟ್ಬಿಡೋಣ. 3 hours ಬಿಟ್ಟಮೇಲೆ ಮತ್ತೆ 3 hours later ಆಯ್ತು ಅಂತ ಫುಲ್ ಇದು ತೆಗೆದ್ಮೇಲೆ ಅದು ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ. ಸ್ನೇಹಿತರೆ ಫೈನಲಾಗಿ ನೋಡ್ತಿರ್ಬೋದು ನೀವು ಮೋಟಲಾಗಿ ಸೆಟಪ್ ಯಾವ ಥರ ಸೆಟಪ್ ಆಗಿದೆ ನಮ್ಮದು ಕ್ಯಾಮ್ರಾ ಜೊತೆಗೆ ಹೆಲ್ಮೆಟು. ಈ ಥರ ನಾವು ಸೆಟಪ್ ಮಾಡಬೇಕಾಗಿರೋದು ನೋಡಿ. ಔಟ್ಲುಕ್ ನೋಡ್ತಿರ್ಬೋದು ನೀವು ಎಷ್ಟು ಸಖತ್ತಾಗಿದೆ. ಮತ್ತು ಈ ಹೆಲ್ಮೆಟ್ ಎಂತಕ್ಕಪ್ಪ ಇಷ್ಟ ಆಯಿತು ಅಂದರೆ ನೋಡಿ, ಈ ಗ್ರಾಫಿಕ್ಸ್ ನೋಡ್ತಾ ಇರ್ಬೋದು ನೀವು. ಈ ಗ್ರಾಫಿಕ್ಸ್ಗೋಸ್ಕರನೇ ಈ ಹೆಲ್ಮೆಟ್ ತೊಗೊಂಡೆ ನಾನು ಸ್ಟೆಟ್ಸ್ ಅವ್ರದ್ದು. ಇದು ಕಾಣ್ತಿರ್ಬೋದು ನಿಮಗೆ ಉಲಾಂಜಿ ಕೇಸು. ಈ ಕೇಸ್ ಜೊತೆಗೇ ನಾವು ನಮ್ಮ ಆಡಿಯೋ ಏನಿರುತ್ತೆ ವೀಡಿಯೋದಲ್ಲಿ ಆಡಿಯೋನ ರೆಕಾರ್ಡ್ ಮಾಡೋದು. ಇದು ಆಡಿಯೋ ಮೈಕು, ಮತ್ತು ಒಳಗಡೆ ನೀವು ನೋಡ್ತಿರ್ಬೋದು ಮೈಕು ಒಳಗಡೆ ಕಾಣ್ತಿದೆ ನೋಡಿ, ಮೈಕ್ ವೈರು ಮೈಕ್ ಒಳಗಡೆ ಫಿಕ್ಸ್ ಮಾಡಿದ್ದೀನಿ ಹೆಲ್ಮೆಟ್ ಒಳಗಡೆ. ಮೋಟಲಾಕ್ ಸೆಟಪ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಹೊಸಬ್ರು ನನ್ನ ಚಾನಲ್ಗೆ ಬಂದು ನೋಡ್ತಿದ್ದೀರಾ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ಮೇಲೆ ಮೋಟಲಾಗಿಂಗ್ ಏನಿದೆ ಅಲ್ಟಿಮೇಟಾಗಿ ಮಾಡೋಣ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು.